ಇಲ್ಲಿಟ್ಟಿದ್ದೀನಿ ಓ ಸಾರಿ ಟಿವಿ ತರ ಅದು ಟಿವಿ ಅಲ್ಲ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ನಾನು ನಿಮ್ಮ ಪ್ರೀತಿಯ ಟ್ಯಾಲೆಂಟೆಡ್ ಕಲಾವಿದ ಎಕೆ ಎ ಪ್ರಶಾಂತ್ ಸೊ ನೀವು ಆಲ್ರೆಡಿ ಗೊತ್ತು ಒಂದ್ಸತಿ ನಾನು ಆಲ್ರೆಡಿ ಜಸ್ವಿಕ್ ಜೊತೆ ಹೋಮ್ ಟೂರ್ ಮಾಡಿದ್ದೆ ಅದು ನಮ್ಮ ಅಣ್ಣಾತ್ಗೆ ಹೋಮ್ ಟೂರ್ ಈಗ ನಾನು ಹುಟ್ಟು ಬೆಳೆದಿದ್ದ ಮನೆ ಈ ಹೋಮ್ ಟೂರ್ನ ನಾನು ಮಾಡೇ ಇರಲಿಲ್ಲ ಯಾಕಂದ್ರೆ ನಾನು ಸೆಪರೇಟ್ ಬಂದಿದ್ದೆ ನಿಮ್ಮೆಲ್ಲರಿಗೂ ಗೊತ್ತಿತ್ತು ಆಗ ಒಂದಷ್ಟು ಹರ್ಡಲ್ಸ್ ಇತ್ತು ಸೊ ಈಗ ನಮ್ಮನೆ ಟೂರ್ ಮಾಡಿ ಮಾಡಿ ಅಂತ ತುಂಬಾ ಜನ ಕೇಳ್ತಿದ್ದೀ ಸೊ ನಮ್ಮನೆ ಹೋಮ್ ಟೂರ್ನ ನಾನು ನಿಮಗೆ ತೋರಿಸ್ತೀನಿ ಅಕ್ಕ ಮೊದಲಿಗೆ ಹಾಲ್ ಆಕ್ಚುಲಿ ನಮ್ಮಮ್ಮ ಈಗ ಜಸ್ಟ್ ಕ್ಲೀನ್ ಮಾಡಿರೋದು ಶೋಭಕ ಅದ್ ಬಿಟ್ರೆ ಇದು ಪಾರ್ಟಿಷನ್ ಮಾಡಿದ್ದಾರೆ ಆಮೇಲೆ ಇನ್ನೊಂದು ನನ್ನ ಫೇವರೇಟ್ ಜಾಗ ಕಿಚನ್ ಏನಕ್ಕೆ ಅಂತ ಹೇಳಿದ್ರೆ ಕಿಚನ್ ಯಾಕಂದ್ರೆ ನಾನು ಚೆನ್ನಾಗಿ ತಿಂತೀನಲ್ಲ ಅದಕ್ಕೆ ಇದು ಗೊತ್ತಲ್ಲ ನೀನ್ ನೋಡಿದ್ದೆ ಆಮೇಲೆ ಇದೇನ್ ಪ್ರಶಾಂತ್ ಲಾಸ್ಟ್ ಟೈಮ್ ಬಂದಾಗ ಇರ್ಲಿಲ್ಲ ಇದು ಈ ಮನೆ ಕಟ್ಟಿ ಎಷ್ಟು ವರ್ಷ ಆಯ್ತು ನೀನ್ ಹೇಳು ಶೋಭಕ ಏ ಅಲ್ಲ ಅದ್ ನೋಡಮ್ಮ ಫೋಟೋ ಸೊ ಆಕ್ಚುಲಿ ಡೇಟ್ ಇಲ್ಲ ಬಗ್ಗೆ ಇಲ್ಲ ಡೇಟ್ ಇಲ್ಲ ನಮ್ಮ ಮನೆ ಓಪನಿಂಗ್ ಬಂದಾಗ ಬಾಲರಂಗನಾಥ ಸ್ವಾಮೀಜಿಯವರು ಬಂದಿದ್ರು ಸೊ ಇದು ನಮ್ಮ ಮನೆ ಓಪನಿಂಗ್ ಆಗಿದ್ದು 2002ರಲ್ಲಿ ನಮ್ಮ ಮನೆ ಓಪನ್ ಆಗಿದ್ದು 20 ವರ್ಷ ಆಯ್ತು 20 ವರ್ಷ ಆಯ್ತು ಈ ಮನೆ ಅಂಡ್ ನಿಜವಾಗ್ಲೂ ಹೇಳ್ಬೇಕು ಅಂದ್ರೆ ನೀವು ನೋಡಬಹುದು 20 ವರ್ಷ ಅಂತ ಅನ್ಸುತ್ತಾ ನಿಮ್ಗೆ ನೋಡಿ ವುಡ್ಡು ಗಿಡ್ಡು ಎಲ್ಲ ನಮ್ಮಅಮ್ಮ ಜಮ್ಮಂದಲ್ಲೇ ಹಾಕ್ಸ್ಬಿಟ್ಟಿದ್ರು ಆ ತರ ನಮ್ಮಅಮ್ಮ ಕೆಳಗಡೆನೂ ಅಷ್ಟೇ ನಮ್ಗೆ ಗ್ರಾನೈಟ್ ಎಲ್ಲ ಇದಾಗಬಾರ್ದು ಅಂದ್ಬಿಟ್ಟು ಇಲ್ಲೂ ವುಡ್ ಹಾಕ್ಸ್ಬಿಟ್ಟಿದ್ರು ನಮ್ಮಅಮ್ಮ ಏನೇನೋ ಥಾಟ್ಸ್ ಇಟ್ಕೊಂಡು ಕಟ್ಸಿರೋ ಮನೆ ಆಮೇಲೆ ಏನೋ ಇನ್ನೂ ಚೇಂಜ್ ಮಾಡಿಲ್ಲ ಅಂಡ್ ಇನಿಷಿಯಲಿ ನಾವು ಇದೆಲ್ಲ ಇದು ಹೇಳ್ತೀನಮ್ಮ ಇದೆಲ್ಲ ನಾವು ಮಾಡಿಸಿರ್ಲಿಲ್ಲ ಸ್ಟಾರ್ಟಿಂಗ್ ಮನೆಗೆ ಬಂದಾಗ ಒಂದಷ್ಟು ವರ್ಷ ಆದ್ಮೇಲೆ ಇದನ್ನ ಎಲ್ಲ ಕಟ್ಸಿದ್ರು ಸ್ವಲ್ಪ ಯುನೀಕ್ ಆಗಿರ್ಲಿ ಮನೆ ಚೇಂಜ್ ಮಾಡೋಣ ಅಂತ ಪ್ಲಾನ್ ಇತ್ತು ನಮ್ಮ ಅಮ್ಮ ಈ ಮನೆನೇ ತುಂಬಾ ಹೊಸದಾಗಿ ಮಾಡ್ಬೇಕಂತ ಚೇಂಜ್ ಮಾಡಿದ್ರು ಇಲ್ಲ ಸೊ ಇದು ಇದು ಹಾಲ್ ಹಿಂದಕ್ಕೆ ಹೋಗ್ಬೋದು ಸ್ವಲ್ಪ ಹಿಂದಕ್ಕೆ ಹೋದ್ರೆ ಇದು ಹಾಲ್ ಬರುತ್ತೆ ನೋಡಿ ಇಲ್ಲಿ ನನಗೇನಂದ್ರೆ ನಾನೇ ಮಗ್ಗ ಅಂತ ಎಷ್ಟು ಜನ ನಂಬ್ತಾನೆ ಇರ್ಲಿಲ್ಲ ಏನಕ್ಕೆ ನಿಮ್ಗೆ ಇಬ್ರು ಇರೋದೇ ಇಬ್ರು ಇರೋದೇ ಇಬ್ರು ಮಕ್ಕಳ ಅಂತ ಇದೇ ಇಬ್ರು ಮಕ್ಕಳ ಅಂತ ಯಾಕಂದ್ರೆ ಇಲ್ಲೆಲ್ಲೂ ನನ್ನ ಫೋಟೋನೇ ಇಲ್ಲ ಇಲ್ಲಿ ಅವಳ ಫೋಟೋ ಐತೆ ನನ್ನ ಫೋಟೋ ಇಲ್ಲ ನಾನು ನಿನ್ ಮಾತ ಬರ ಸುಮ್ಮನೆಮ್ಮ ಪ್ಲೀಸ್ ಇಲ್ಲಿ ಬನ್ನಿ ಇದು ನಾನೇ ಅಂತ ಹೆಂಗ್ ಕಂಡಿಡ್ತೇನೆ ಅಲ್ಲಿ ಬೆಳ್ಳಕ್ಕಿದ್ದೆ ನಾನು ನೋಡಿ ಅಲ್ಲೂ ಬೆಳ್ಳಕ್ಕಿದ್ದೆ ನಾನು ಆಮೇಲೆ ಆಮೇಲೆ ಬೆಳ್ಳಕ್ ಆಗ್ಲೇ ಇಲ್ಲ ಆಮೇಲೆ ಏನಾಗಿದೆ ಬೆಳ್ಳಕ್ ಆಗ್ಲಿಲ್ಲ ನಮ್ಮಅಮ್ಮ ಬಿಸಿಲಲ್ಲಿ ಯಾವಾಗ್ಲೂ ಜಗಳ ಆಡಿದಾಗೆಲ್ಲ ಬಿಸಿಲಲ್ಲಿ ಕೂರಿಸ್ಬಿಟ್ಟಿರೋರು ಆಮೇಲೆ ಇಲ್ಲೆಲ್ಲ ಸ್ವಲ್ಪ ನಮ್ಮನೆಲ್ಲ ಯೂನೋ ಕಾರ್ಡ್ಸ್ ಎಲ್ಲ ಜಾಸ್ತಿ ಆಡ್ತಾರೆ ಅದಕ್ಕೆ ಅಲ್ಲಿದಲ್ಲಿ ಯೂನೋ ಕಾರ್ಡ್ಸ್ ಇಟ್ಬಿಟ್ಟು ಆಮೇಲೆ ಫಿಶ್ ಟ್ಯಾಂಕು ಫಿಶ್ ಟ್ಯಾಂಕು ಇಲ್ಲೂ ಕರ್ಗಿದೆ ನೋಡಿ ಇದು ನಾನೇ ನೋಡಿ ಇದು ಯಾರು ಹೇಳಿ ಅವಾಗಲೇ ಸ್ಟೈಲ್ ನನ್ ಸೇಮ್ ಅವಾಗ ನಾನು ಋತಿಕ್ ರೋಶನ್ ತರ ಇಲ್ವ ನೋಡಿ ಇಲ್ಲ ಋತಿಕ್ ರೋಶನ್ ತರ ಇಲ್ಲ ಯಾರ ತರ ಇದ್ದೀರಿ ಅಂತ ಕಮೆಂಟ್ ಮಾಡಿ ಹೇಳಿ ಓಕೆನಾ ಸೊ ನಮ್ಮಅಮ್ಮ ಯಾವಾಗ್ಲೂ ಒಂದ್ಸತಿ ಹೇಳುದು ಎದ್ರೆ ಟಾಪ್ ಬಿದ್ದ ಶೆಡ್ ಅಂತ ಸೊ ಹೋಗಿದ ತಕ್ಷಣ ಏನಂತಾರೆ ಗೊತ್ತಾ ಯಾವ್ದು ಜಾಸ್ತಿ ಕಾಸ್ಟ್ ಇರುತ್ತೋ ಆ ಟಿವಿ ಬೇಕು ಅನ್ನೋದು ನಮ್ಮ ಮುಂದೆ ಸೊ ನಮ್ಮಅಮ್ಮ ಇದು ತಗೊಂಡಿದ್ದು ಇದು ತಗೊಂಡಾಗ 360,000 ಏನೋ ಇತ್ತು ಇದು ಬಂದ್ಬಿಟ್ಟು ಸೋನಿ ಇದು ಅಮ್ಮ ಸೋನಿ ಅಲ್ಲಮ್ಮ ಇದು ಆ ಸೋನಿ ಬ್ರಾವಿಯ OLED 65 ಇಂಚು ಆಮೇಲೆ ಸೌಂಡ್ ಬಾರು ಅದು ಇದೆಲ್ಲ ಎಕ್ಸ್ಟ್ರಾ ತೊಗೊಂಡ್ರು ಅದೇ ನಾವು ಎಲ್ಲ ಉಪ್ಸಿ ಉಪ್ಸಿ ತೊಗೋತಿದ್ದು ಆಮೇಲೆ ಶೋಭಕ ನೀನೊಂದು ಎರಡು ಮಾತಾಡು ಆ್ಯಂಡ್ ನಮ್ಮಅಮ್ಮ ನೋಡಿ ಎಷ್ಟು ಶ್ರಮ ಜೀವನ ನಿಜವಾಗ್ಲು ಬೆಳಗ್ಗೆ ಬಂದರೂ ದುಡಿತಾನೆ ಇರ್ತಾರೆ ಹೊರಗಡೆ ಹೋದರೂ ದುಡಿತಾರೆ ಮನೆ ಒಳಗಡೆನೂ ಕಷ್ಟಪಡ್ತಾರೆ ಈಗ ಅವರು ದೇವ್ರ ಮನೆಯನ್ನು ಕ್ಲೀನ್ ಮಾಡ್ತಿದ್ದಾರೆ ನಿಜವಾಗ್ಲು ಅವರು ಎಂತ ಶ್ರಮ ಜೀವನ ಖುಷಿ ಆಗುತ್ತೆ ನಂಗೆ ಅಮ್ಮ ಶೋಭಕ ಬಾ ಪೂಜಾರಮ್ಮ ಆಮೇಲೆ ನಿಮ್ಗೆ ಇನ್ನೊಂದು ಗೊತ್ತಿಲ್ಲ ನಿಮ್ಗೆ ಯಾವಾಗ್ಲೂ ನಾವೆಲ್ಲ ಮನೆ ಕೊಂಡ್ಮೇಲೆ ಇಲ್ಲಿ 12 ಗಂಟೆ ಮೇಲೆ ಬಿರಿಯಾನಿ ತರಿಸ್ಕೊಡ್ತೀನಿ ನಾನು 1 ಗಂಟೆ 2 ಗಂಟೆಗೆ ಆಕ್ಚುಲಿ ನಿಜ ಚಿಕ್ಕ ವಯಸ್ಸಲ್ಲಿ ಇರ್ಬೇಕಾದ್ರೆ ಎಷ್ಟು ತಿಂತಿದ್ನೋ ನೈಟ್ ಆದ್ರೆ ಚೆನ್ನಾಗಿ ತಿಂದು ಹಿಂಗೆ ಎಲ್ಲರೂ ಕೇಳೋರು ಏನ್ ನಿಮ್ ಫ್ಯಾಮಿಲಿ ಎಲ್ಲ ದಪ್ಪವ್ರೆ ಅಂತ ಒಬ್ರು ಸಣ್ಣ ಇಲ್ಲ ಶೋಭಕ ಮೊನ್ನೆ ವಿಡಿಯೋ ಮಾಡಿದ್ದೆ ಎಲ್ಲ ದಪ್ಪವರಲ್ಲ ಅಂತ ಎಲ್ಲ ಚೆನ್ನಾಗಿ ತಿಂತಾರೆ ಇವರು ತಿಂತಾರೆ ಅವರು ತಿಂತಾರೆ ಇವರು ನಮ್ಮಅಮ್ಮ ಇದು ವಿಡಿಯೋ ಆದ್ಮೇಲೆ ನಡಿ ನಾವು ಎಲ್ಲ ತಿನ್ನೋ ಬರಲಿಲ್ಲ ಅವರು ತಿನ್ನಕ್ಕೆ ಎಲ್ಲ ದಪ್ಪ ಇದೆ ನೀನು ದಪ್ಪ ಬಿಡಿ ಶೋಭಕ ಏನೆಲ್ಲ ಕಡೆ ದಪ್ಪ ಬಿಡಿ ಓಕೆ ಇದು ಬಂದ್ಬಿಟ್ಟು ನಮ್ಮ ಡೈನಿಂಗ್ ಹಾಲು ನಿಜ ಹೇಳ್ಬೇಕಾದ್ರೆ ಡೈನಿಂಗ್ ಹಾಲ್ ಅಟ್ರಿ ವೇಸ್ಟ್ ಯಾರು ನಮ್ಮ ಮನೆ ಇಲ್ತಿದ್ದಲ್ಲ ನಮ್ಮ ಮನೆಯವ್ರು ಬಂದ್ರೆ ಮಾತ್ರ ನಮ್ಮ ರಾಜಕೀಯ ಮಾತ್ರ ಇಲ್ಲಿ ತಿನ್ನೋದು ಬಾಬ್ನ ಮಕ್ಕಳು ಇಲ್ಲಿ ತಿನ್ನಲ್ಲ ತಿನ್ನಿದ್ದು ನೋಡು ಇಲ್ಲ ಬಿಟ್ಟು ನಮ್ಮ ಅಮ್ಮ ಅಪ್ಪನ ರೂಮ್ ಸೊ ನೋಡ್ಬೋದು ಯಾವಾಗ್ಲೂ 24/7 ಎ ಸಿ ಆನ್ ಇರುತ್ತೆ ನಮ್ಮಅಮ್ಮ ಎ ಸಿನ ಹಾಲ್ಗೆ ಬರ್ಲಿ ಅಂದ್ಬಿಟ್ಟು ಎ ಸಿ ಆನ್ ಮಾಡಿಟ್ಟಿರ್ತಾರೆ ಅದ್ರ ಬದಲು ಸುಮ್ನೆ ಹಾಲಲ್ಲಿ ಎ ಸಿ ಹಾಕ್ಬಿಟ್ಟಿದ್ರೆ ಇಷ್ಟು ನಿಮಗೆ ನೋಡಿ ಇದು ಸುಮ್ನೆ ಸ್ಪೇರ್ ಅಂತ ಟಿವಿ ತಂದಿದ್ದು ಅದ್ರ ಟಿವಿ ಹಣ ಇಲ್ಲ ಯಾಕೆ ಟಿವಿ ತರ ಆದ್ರೆ ಟಿವಿ ಅಲ್ಲ ಬನ್ನಿ ಮನೆಯಲ್ಲಿ ಎಷ್ಟೊಂದು ತರ ತಂದು ಇದೆ ಅದಲ್ಲ ಬರ್ತದೆ ನಮ್ಮ ಫಸ್ಟ್ ಫ್ಲೋರ್ ಸೊ ಇಲ್ಲಿ ಯಾರ್ಯಾವ ರೂಮ್ ಇದೆ ಅಂತ ತೋರಿಸ್ಬಿಡ್ತೀನಿ
ಇಲ್ಲಿ ಬಂದ್ಬಿಟ್ಟು ನನ್ನ ತಂಗಿ ರೂಮ್ ಇದೆ. ಆಕ್ಚುಲಿ ಸ್ವಲ್ಪ ನೀಟ್ ಇಲ್ಲ, ಮೆಸ್ಸಿ ಮೆಸ್ಸಿ ಆಗಿಟ್ಟಿದ್ದಾಳೆ. ಅವಳ ರೂಮ್ ಜಾಸ್ತಿ ತೋರಿಸೋದು ಬೇಡ, ಇಷ್ಟೇ 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 ಜಾಸ್ತಿ ತೋರಿಸೋದು ಬೇಡ. ಕೇಳಿ ತುಂಬ ಎಲ್ಲ ಲೈಟ್ಸ್ ಎಲ್ಲ ನೋಡಿ ಆ ಥರ ಆಗಿನ ಕಾಲದಲ್ಲಿ ಯೂನಿಕಾಗಿ ಯೂನಿಕಾಗಿ ಪ್ಲಾನ್ ಮಾಡಬೇಕು ಅಂತ ಏನೇನೋ ಡಿಸೈನ್ ಲೈಟ್ಸ್ ಎಲ್ಲ ತರಿಸಿದ್ರು ನಮ್ಮಮ್ಮ. ಆಯ್ತಾ, ಅವಾಗಲೇ ಅವ್ರ ಡಿಸೈನ್ ಪ್ಲಾನು. ಆಯ್ತಾ, ಇಲ್ಲಿ ಬಂದರೆ ನೋಡ್ಬೋದು ನೀವು. ಇದನ್ನ ಏನಕ್ಕೆ ಅಂತ ಹೇಳು. ಇದು ಮಾಮೂಲಿ, ಎಲ್ಲರೂ ಯಾರಾದರೂ ಬಂದರೆ ಗೆಸ್ಟ್ಗಳೆಲ್ಲ ಬಂದರೆ ಕೂತ್ಕೊಂಡು ಎಂಜಾಯ್ ಮಾಡಿ ಎಂಜಾಯ್ ಮಾಡಿ. ಏನು ಇಲ್ಲ, ಆಕ್ಚುಲಿ ನಾವು ಇದನ್ನ ಏನು ಎಲ್ಲ ಪ್ಲಾನ್ ಮಾಡಿದ್ವಿ. ಎಲ್ಲ ಇದು ಇದು ಇದೆಲ್ಲ ಇಷ್ಟಕ್ಕೆಲ್ಲ ಹೆವಿ ಕಾಸ್ಟ್ಲಿ, ಇದು ಇದೆಲ್ಲ ಎಷ್ಟು ಚೂಸ್ ಮಾಡ್ಬಿಟ್ಟು ಇದನ್ನೆಲ್ಲ ಮಾಡಿ ಕ್ಲೋಸ್ ಮಾಡಿಸಿ. ಇದು ಆಕ್ಚುಲಿ ಲಾಬಿ ತರ ಇತ್ತು, ಔಟ್ ಸೈಡ್ ಲಾಬಿ ಫುಲ್ ಇದ್ರು ಲಾಬಿ ತರ ಇತ್ತು. ಇಲ್ಲ ಬೇಡ, ಹೋಮ್ ಇದು ಮಿನಿ ಹೋಮ್ ಥಿಯೇಟರ್ ಮಾಡೋಣ ಹೆಂಗ ಹಿಂಗೆ ಅಂತೆಲ್ಲ ಮಾಡಿ ಪ್ಲಾನ್ ಮಾಡಿದ್ರು. ಹೋಮ್ ಥಿಯೇಟರ್ ಮೇನ್ ಏನ್ ಬೇಕು, ಸ್ಕ್ರೀನ್ ಸ್ಕ್ರೀನ್ ಮಾತ್ರ ಕೇಳಲ್ಲ ಮಮ್ಮ. ಏಯ್ ಅದೇನಕ್ಕೆ, ಇದೆಲ್ಲ ಜಾಸ್ತಿ ಆಗಿಲ್ವಂತೆ. ಇದಕ್ಕೆ ಅದು ಎಷ್ಟೆಷ್ಟೋ ಖರ್ಚಾಯ್ತು, ಇದು ಇದೆಲ್ಲ ಕಾಸ್ಟ್ಲಿ, ಇದು ಇದೆಲ್ಲ ಇದೆಲ್ಲ ಖರ್ಚಾಗಿ ಎಷ್ಟೆಷ್ಟೋ ಆಯ್ತು. ಅದರ ಕಾಸ್ಟ್ಲಿ ಕೆಳಗಡೆದು ಕಾಸ್ಟ್ಲಿ ಅನ್ಸ್ತಿಲ್ಲ, ಸ್ಕ್ರೀನ್ ತಂದ್ಬಿಟ್ಟು ಪ್ರಾಜೆಕ್ಟ್ ಬಿಡ ಕಾಸ್ಟ್ಲಿ ಅಂತ. ಬೇಡ ಅಂದ್ರೆ ಸರಿ, ಇದೆ ಟಿವಿ, ಇದೊಂದು ಟಿವಿ ಇತ್ತು ನಮ್ಮ ಹಳೆ ಮನೆ ಟಿವಿ, ಅದನ್ನ ಇಲ್ಲಿ ಫಿಟ್ ಮಾಡಿ ಅವಾಗ ಅವಾಗ ನಾವೇನಾದ್ರು. ಆಮೇಲೆ ನಮ್ಮ ಮನೇಲಿ 5 ಜನಕ್ಕೂ ಡಿಫ್ರೆಂಟ್ ಥಾಟ್ಸ್. ನಮ್ಮಪ್ಪನ ಸಿನಿಮಾ ಇಷ್ಟ, ನಮ್ಮಮ್ಮನಿಗೆ ಸೀರಿಯಲ್ ಇಷ್ಟ, ನನಗೆ ಕ್ರಿಕೆಟ್ ಅದು ಇದು ಇಷ್ಟ, ನನ್ನ ತಂಗಿಗೆ ಈ ನೆಟ್ಫ್ಲಿಕ್ಸ್ ಅಲ್ಲಿ ಓ ಹ್ಞೂ ಹಾ ಅನ್ನೋದು ಇಷ್ಟ. ಹಿಂಗೆ ಒಬ್ಬೊಬ್ರು ಅಂತ ಆಡಿದ್ದಲ್ಲ, ಅದಕ್ಕೆ ಎಲ್ಲರೂ ಇದಕ್ಕೆ ಒಂದು ಶಾಕ್ ಇರುತ್ತೆ. ಇಷ್ಟೆಲ್ಲ ತೋರಿಸ್ತೇನೆ, ಎಲ್ಲ ಅವ್ನ ರೂಮ್ ತೋರಿಸ್ತಿಲ್ಲ ಅಂತ. ಸಿ ನನ್ನಂತ ಗಲೀಜು ಲೋಪರ್ ಬೇಸಿ ಯಾರು ಇಲ್ಲ, ಬನ್ನಿ ತೋರಿಸ್ತೀನಿ. ಯಾಕಂದ್ರೆ ನಾನು ಲೇಟ್ ಲತೀಫ್ ಆಕ್ಚುಲಿ ನೋಡಿ ನೋಡಿ ಎಷ್ಟು ಗಲೀಜಾಗಿ ಇಟ್ಕೊಂತೀನಿ. ಇದು ಇದು ಹಿಂಗೆ ನಮ್ಮಪ್ಪ ಚೆನ್ನಾಗಿ ಇಟ್ಕೊಂಡವ್ರೆ. ನಾನು ನಮ್ಮಪ್ಪ ಜಾಸ್ತಿ ಯೂಶಲಿ ನಾನೇ, ಬಟ್ ನಮ್ಮಪ್ಪ ಇವಾಗ ಚೆನ್ನಾಗಿ ಮಾಡಿಕೊಂಡಿದ್ದಾರೆ, ನೋಡ್ಬೋದು ನೀವು. ಇಲ್ಲಿ ಈಗ ನನ್ನ ಕಬೋರ್ಡ್ ನ ತೋರಿಸ್ತೀನಿ, ಎಲ್ಲರೂ ನಿಮ್ಮ ಮನೇಲೂ ನೀವು ಹಿಂಗೆ ಇಟ್ಕೊಂಡಿರ್ತಾನೆ ನಂಗೆ ಗೊತ್ತು. ಟಂಟಣ ಎಷ್ಟು ಗಲೀಜಾಗಿ ಇಕ್ಕೊಂಡಿರ್ಬೋದು ಒಬ್ಬ ಮನುಷ್ಯ, ಅಷ್ಟು ಗಲೀಜಾಗಿ ಇಕ್ಕೊಂಡಿದ್ದೆ. ನಾನು ಹೇಳ್ದಲ್ಲ, ಐ ಆಮ್ ಗಲೀಜ್ ಗಲೀಜ್ ನನ್ನ ಮಗ. ನಾನು ಒಂದು ಚೂರು ಇದು ನೋಡಿ, ಇದೆಲ್ಲ ನೋಡಿ ನೋಡಿ, ಬನ್ನಿ ನೋಡಿ, ಬನ್ನಿನೇ ಹಾಕಲ್ಲ. ಎಲ್ಲಿ ಇಟ್ಟಿದ್ದೀನಿ ಬನ್ನಿ, ಇಲ್ಲಿ ಇಟ್ಟಿದ್ದೀನಿ. ಓ ಸಾಲು ಸಾಲು, ಅದು ಕ್ಷಮೆ ಇಲ್ಲಿ. ಆಮೇಲೆ ಇಷ್ಟೇ ಏನೇನೋ. ಇದು ನೋಡಿ, ಇದು ನಾನು ಓದಿದ ಕಾಲೇಜಲ್ಲಿ ಬುಕ್, ಆದ್ರೆ ಇದನ್ನ ನಾನು ಕಾಸು ಕೊಟ್ಟು ಮಾಡಿಸಿದ ಬುಕ್, ಎಲ್ಲ ಕಾಸು ಕೊಟ್ಟು ಮಾಡಿಸಿದ್ದು. ಆದ್ರೆ ಏನು ಯೂಸ್ ಆಗಿಲ್ಲ, ಏನೂ ಇಲ್ಲ. ಇದೆಲ್ಲ ನಾನು ಫೈಲು ಅದು ಇದು ತಗೊಂಡಿದ್ದು ನೋಡಿ. ನಾನು ಇಷ್ಟೆಲ್ಲ ದಬ್ಬಾಕ್ತೀನಿ, ಇದೆಲ್ಲ ಕಷ್ಟಪಟ್ಟು ತಗೊಂಡಿದ್ದು. ಆಮೇಲೆ ಇದು ಕಾಸು ಕೊಟ್ಟು ತಗೊಂಡಿದ್ದು ಅನ್ಕೊಂಡ್ಬಿಟ್ಟು ಇದೆಲ್ಲ ಕಷ್ಟಪಟ್ಟು ತಗೊಂಡಿದ್ದು ಸುಬಿಟ್ಟ. ಇಷ್ಟೇ, ಇಷ್ಟು ಬಿಟ್ಟರೆ ಏನೂ ಇಲ್ಲ ನೋಡಿ. ಇದು ನಮ್ಮ ಇದು ಸಿ, ಇದನ್ನ ತೋರ್ಸಲ್ಲ ಯಾಕೆ ಹೇಳಿ, ಅದೇ ಅಷ್ಟು ಗಲೀಜಿಂದ ಇದೆಷ್ಟು ಗಲೀಜ್ 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 ನೋಡಿ ಇಲ್ಲಿ ಎಷ್ಟು. ಅದು ಫೋಕಸ್ ಮಾಡಿ, ಎಷ್ಟು ಹಳೇದಾಗಿದೆ ನಾನು ಇಲ್ದಿದೆ. ಅದು ಮಾಡಿ ನೋಡಿ, ನಾನು ಈ ಹೋಮ್ ಟೂರ್ ಮಾಡ್ತಿರೋದಂದ್ರೆ ಒಂದು ಮನೇನ ಹಿಂಗೆ ಇಟ್ಕೊಳ್ಳಿ ಅಂತ ಮಾಡ್ತಾರೆ ಕೆಲವರು ಹೋಮ್ ಟೂರ್. ನಾನು ಒಂದು ಮನೇನ ಒಂದು ರೂಮ್ ಹಿಂಗೆ ಇಟ್ಕೋಬೇಡಿ ಅಂತ ನಾನು ಹೋಮ್ ಟೂರ್ ಮಾಡ್ತೀನಿ. ಗೋಯಿಂಗ್ ಟು ಮೈ ಅನದರ್ ಫೇವ್ರೆಟ್ ಪ್ಲೇಸ್, ಬನ್ನಿ ತೋರಿಸ್ತೀನಿ. ಇದು ಬಂದ್ಬಿಟ್ಟು ಸೆಕೆಂಡ್ ಫ್ಲೋರು, ಇಲ್ಲೊಂದು ರೂಮ್ ಇದೆ, ಇದು ರೂಮ್ ತೋರಿಸೋಣ. ಇದು ಬಂದ್ಬಿಟ್ಟು ಸ್ಟೋರ್ ರೂಮು ನೋಡಿ. ಇಲ್ಲೆಲ್ಲ ಜಾಸ್ತಿ ಜಾಸ್ತಿ ಚಿನ್ನ ಇಟ್ಟಿರೋದು ಇಲ್ಲೇ, ನಮ್ಮಮ್ಮ ಬೇಜಾನ್ ದುಡ್ಡು ಮಡಗಿರೋದು ಇಲ್ಲಿ. ಬೀರ್ ನಂಬರ್ 1, ಓಲ್ಡ್ ಓಲ್ಡ್ ಥಿಂಗ್ಸ್ ಎಲ್ಲ ಇಲ್ಲಿ ಇಟ್ಟಿರೋ ನಮ್ಮಮ್ಮಂಗೆ ಗೊತ್ತಿಲ್ಲ. ಸೆಕೆಂಡ್ ಬೀರ್, ಇದು ಎಷ್ಟು ಸಿಸ್ಟಮ್ಯಾಟಿಕ್ ಅಂದರೆ ಹಳೇದಲ್ವಾ, ನಕ್ಕನ್ನು ತೆಗಿಯೋಕ್ಕೆ ಆಗಲ್ಲ. ಸೊ ಇಲ್ಲಿ ನೋಡ್ಬೋದು ಎಷ್ಟು ಇದಂದರೆ ಯೂಸೇ ಮಾಡಿಲ್ಲ ರೊಕ್ಕ ಮನೆ ಚೇಂಜ್ ಮಾಡಿದ್ಮೇಲೆ. ಬಟ್ ಇದರಲ್ಲಿ ಸ್ಪೆಷಾಲಿಟಿ ತೋರಿಸ್ಬೇಕು. ಇದು ನಿಜ ಹೇಳ್ತೀನಿ, ನಾನೊಂದು ಸಿನಿಮಾ ನೋಡಿದ್ವಿ, ಯಾವುದೋ ಒಂದು ಸಿನಿಮಾ ನೋಡಿ, ಅದರಲ್ಲಿ ಯಾರೋ ಒಬ್ಬ ಹೀರೋ ಟವಲ್ನ ಹಾಕ್ಕೊಂಡು ಒಂದು ಹೊಗೆಯಿಂದ ಆಚೆ ಬಂದ. ಆ ಹೊಗೆ ಏನು ಅಂತ ಕಂಡುಹಿಡಿಯೋಕ್ಕೆ ತುಂಬ ದಿವಸ ತಗೊಂಡ್ವಿ. ಒಂದು ಸಿನಿಮಾದಲ್ಲಿ ಹೊಗೆ ಹೊಗೆ ಬರ್ತಾನೆ ಅಂತ, ಆಮೇಲೆ ನಮ್ಗೆ ಡೌಟ್ ಆಯ್ತು ಏನಕ್ಕೆ ಹೊಗೆ, ಸಾಂಗದ್ರ ಮನೆ ಏನಕ್ಕೆ ಹೊಗೆ, ಮೋಸ್ಟ್ಲಿ ಬಿಸ್ತೀನಿ. ಆಮೇಲೆ ಗೊತ್ತಾಯ್ತು ತೆಗಿಯ ಕಡೆಯಿಂದ, ಆಮೇಲೆ ಗೊತ್ತಾಯ್ತು ಇದು ಸ್ಟೀಮ್ ಸ್ಟೀಮ್. ಅದೇನು ಜಾತ್ರೆ ಶೋಕಿನ ನನಗಂತೂ ಅದ್ರ ಅರ್ಥನೇ ಆಗಿಲ್ಲ, ಫುಲ್ ಬೆವ್ತಾ ಬಿಡೋದಂತೆ. ಅದ್ರ ಬದಲು ಆಚೆ ಹೋಗಿ ಬೇವ್ರು ಬರ್ಸ್ಕೋಬಹುದು, ಅದೇನೋ ಇಲ್ಲಿ ಸ್ಟೀಮ್ ಮಾಡ್ಸ್ಕೊಂಡು ಬೇವ್ತದೆ. ಇಲ್ಲಿ ಫುಲ್ ಸ್ಟೀಮ್ ನೋಡಿ, ಇಲ್ಲೆಲ್ಲ ಸ್ಟೀಮ್ ಬರುತ್ತೆ. ಅಂಡ್ ಇನ್ನೊಂದು ಸ್ಪೆಷಾಲಿಟಿ ಏನಂದ್ರೆ, ಇಲ್ಲಿ ಆರಾಮಾಗಿ ಎಲ್ಲ ಕಡೆ ನೀರು ಬರುತ್ತೆ, ನೀಟಾಗಿ ಸ್ನಾನ ಮಾಡ್ಬೋದು. ಒಬ್ಬ ಸ್ನಾನ ಮಾಡಿಸೋದು ಅದನ್ನ ಬಿಟ್ಟು ಫೋರ್ಸ್ ನೀರು ಚೆನ್ನಾಗಿ ಬರುತ್ತೆ. ಆಮೇಲೆ ಅಲ್ಲಿ ನೋಡಿ, ಅಲ್ಲಿ ರೇಡಿಯೋ ಇದೆ, ಕಲರ್ಸ್ ಕನ್ನಡ. ಅಲ್ಲಿ ಸುಮ್ಮನೆ ಹೇಳಿದೆ, ಅಲ್ಲಿ ಯಾವುದು ಬರಲ್ಲ, ಟಿವಿ ಗಿವಿ ಎಲ್ಲ ಏನೂ ಬರಲ್ಲ.
ಸುಮ್ಮನೆ ನಾವು ಇದಕ್ಕೆ ಅಂತ ಹೇಳ್ತೀವಿ ಬಟ್ ಚೆನ್ನಾಗಿದೆ ಇದು ನಿಜವಾಗ್ಲು ಆವಾಗಿನ ಕಾಸ್ಟ್ ಬಂದ್ಬಿಟ್ಟು 6 ಲ್ಯಾಕ್ಸ್ ಏನು ನಾವು ಯೂಸ್ ಮಾಡಿದ ಎಷ್ಟು ಶೋಭಕ ಬರೀ ಒಂದು ತಿಂಗಳನ್ನ ಯೂಸ್ ಮಾಡಿದ್ವಿಗೆ ಆಲ್ಮೋಸ್ಟ್ ಇದಂದ್ರೆ ಪ್ರಾಣ ಅಷ್ಟು ಆಗ್ತದೆ ಡೈಲಿ ಆಗ್ತದೆ ಇದು ಕ್ಲೋಸ್ ಮಾಡ್ಬಿಟ್ಟು ಒಳಗಡೆ ಸ್ಟೀಮ್ ಹಾಕೊಂಡು ಯಾರು ಏನ್ ಸಾಂಗ್ ಹಾಕೊಂಡು ಹಿಂಗ್ ನಾವು ಬಂದು ವಸ್ತ್ರದಲ್ಲಿ ಕೆಳಗೆ ಹೋಗ್ತಿರ್ಲಿಲ್ಲ ಇದೆಲ್ಲ ಇದೆಲ್ಲ ಸ್ವಲ್ಪ ಸ್ವಲ್ಪ ಅಷ್ಟೇ ಕ್ರೇಜ್ ಇದು ಇವಾಗ ನೀವೇನಾದ್ರು ಪಾರ್ಟಿ ಮಾಡ್ಬೇಕಂದ್ರೆ ನಮ್ಮ ಅಮ್ಮನಿಗೆ ಸ್ವಲ್ಪ ಕಿಚನ್ ಗಳೆಲ್ಲ ಗಲೀಜ್ ಮಾಡೋದು ಇಷ್ಟ ಅಲ್ಲ ಸೊ ಅದಕ್ಕೆ ಇಲ್ಲೇ ಒಂಥರ ಇನ್ನೊಂದು ಕಿಚನ್ ಮಾಡಿದ್ದಾರೆ ಯಾರಾದ್ರು ಬಂದು ಪಾರ್ಟಿ ಮಾಡ್ಬೋದಂತ ಅವಾಗಲೇ ಹೆಸರಿಗೆ ಮಾತ್ರ ಕಿಚನ್ ಅದ್ರ ಇಲ್ಲೆಲ್ಲ ಇರೋದೇನು ಹೇಳಿ ಸ್ಯಾರಿ ಆಮೇಲೆ ಲಂಗ ಇಂಥದ್ದೆ ಆಮೇಲೆ ಇಂಥದ್ದನ್ನು ಬಿಟ್ಟರೆ ಇಲ್ಲಿರೋದು ವಾಷಿಂಗ್ ಮಿಷಿನ್ ಅಲ್ಲೋ ಹೋ ತುಂಬ ಬಟ್ಟೆ ಇಟ್ಟಿದ್ರೆ ಮತ್ತೆ ಕೆಲಸ ಮನೆಯವರು ಬಂದಿಲ್ಲ ಇದು ಬಂದ್ಬಿಟ್ಟು ಕ್ಲೋಸ್ ಮಾಡಿಸಿದೆ ಆಕ್ಚುಲಿ ಇದು ಓಪನ್ ಏರಿಯಾ ಇತ್ತು ನೋಡಿ ಪೂರ್ತಿ ನೋಡಿ ನಾನು ಇದನ್ನ ಡ್ಯಾನ್ಸ್ ರೂಮ್ ಆಗಿ ಮಾಡ್ಕೊಂಡಿದ್ದೆ ಅವಾಗ ಡೈಲಿ ಡ್ಯಾನ್ಸ್ ಮಾಡಿ ಫುಲ್ ಸಣ್ಣಕ್ಕಿದ್ದೆ ಈಗ ಸ್ವಲ್ಪ ದಪ್ಪಾಗಿದ್ದೀನಿ ನಮ್ಮ ಶೋಭಕ್ ಅಂತಾರ ಬಟ್ ಇಲ್ಲಿ ಪ್ರಶಾಂತ್ ಹೋದ್ಮೇಲೆ ಇದು ಸ್ವಲ್ಪ ಪ್ರಶಾಂತ್ ಶೂಟಿಂಗ್ ಗಿಟಿಂಗ್ ಅಂತ ಎಲ್ಲ ಸ್ವಲ್ಪ ಹೋದ್ಮೇಲೆ ಜಾಸ್ತಿ ರೀಲ್ಸ್ ಜಾಸ್ತಿ ವಿಡಿಯೋಸ್ ಇಲ್ಲೇ ಮಾಡ್ತಿದ್ದೆ ನಾನು ಆಮೇಲೆ ನಮ್ಮ ಅಪ್ಪ ಜಿಮ್ ಆಗಿ ಕನ್ವರ್ಟ್ ಮಾಡ್ಕೊಂಡು ಡಂಬಲ್ಸ್ ಇದು ಆಮೇಲೆ ಟ್ರೆಡ್ಮಿಲ್ ಎಲ್ಲ ಇಟ್ರು ನಾನು ಆಗಲೇ ಏನು ಹೇಳಿ ಇದು ತರ ಆದ್ರೆ ಅಲ್ಲ ಇದು ಯೂಸ್ ಮಾಡಿದೆ ನಾನು ಆಮೇಲೆ ಇವ್ರು ಯೂಸ್ ಮಾಡಲಿಲ್ಲ ಇದು ವರ್ಕ್ ಆಗಲ್ಲ ಇದು ವರ್ಕ್ ಆಗತ್ತೆ ಅಷ್ಟೇ ನಮ್ಮ ಮನೇಲಿ ನಮ್ಮ ಅಮ್ಮನ ಭಯ ನಾನು ಏನು ಏನು ಮಾಡ್ತೀನೋ ಅಂತ ಅದಕ್ಕೆ ನಮ್ಮ ಅಮ್ಮ ಕ್ಯಾಮ್ರಾ ಇದು ಅಷ್ಟೇ ಡೋರ್ ತರಹ ಅದ ತಳ್ಳಿದ್ರೆ ಸಿಕ್ಕಾಪಟ್ಟೆ ಕಷ್ಟಪಟ್ಟು ಬಂದ್ಬಿಟ್ಟು ಟೆರೆಸ್ ಟೆರೆಸ್ ಏನು ಇಲ್ಲ ಆದ್ರೆ ಬಟ್ಟೆ ಒಗೆಯಕ್ಕೆ ಕೆಲ್ಸಮ್ಮದಿರು ಇಲ್ಲಿ ಬಂದ್ರು ನಮ್ಮ ಮನೇಲಿ ಒಟ್ಟು 100ರಿಂದ ಪ್ಲಸ್ ಕೆಲಸ ಮಾಡಿದ್ರೆ ಚೇಂಜ್ ಮಾಡಿದ್ದಾರೆ ಏನಕ್ಕೆಂದ್ರೆ ಇಲ್ಲಿ ಮನೆ ಮೇಲೆ ಬಂದು ಕಸ ಗುಡಿಸೋಕ್ಕೆ ಕಡಿಮೆ ಬಜೆಟ್ ಅಂತ ಹೇಳಿಬಿಟ್ಟು ಎಲ್ಲ ಕೆಲಸ ಮಾಡಿದ್ರೆ ಚೇಂಜ್ ಆಗ್ಬಿಟ್ಟು ಆಮೇಲೆ ಇದು ಇದು ನೋಡ್ಬೋದು ಬಾಲ್ ನಮ್ಮ ಮುಗುಗಳೆಲ್ಲ 6-4 ಅಂತ ಇಲ್ಲ ಸಚಿನ್ ವಿರಾಟ್ ಕೊಹ್ಲಿ ಅನ್ಕೊಂಡು ಮೇಲೆ ಹೊಡೆದು ಹೊಡೆದಾಗ ನಮ್ಮ ಮನೆಗೆ ಬಿದ್ದಿರುತ್ತೆ ಅವಾಗ ಕೇಳ್ತಾರೆ ಆ ಬಿದ್ದಿರೋ ಬಾಲ್ಗಳೇ ಇದು ಬಿಸಿಲು ಈ ಬಿಸಿಲಲ್ಲಿ ನಾನೇ ಇರೋಕ್ಕಾಗಲ್ಲ ಇನ್ ಪಾಪ ಕೆಲಸದವ್ರು ಹೆಂಗು ಕೆಲಸ ಮಾಡ್ತಿರೋ ಪಾಪ ಕಷ್ಟ ನಿಜವಾಗ್ಲು ಅವ್ರು ಗ್ರೇಟ್ ನಿಜವಾಗ್ಲು ನಮ್ಮ ಮನೆ ಹೋಮ್ ಟೂರ್ನ ನಾನು ಏನಕ್ಕೆ ಮಾಡಿದೆ ಅಂದರೆ ತೋರಿಸ್ಕೊಳ್ಳೋದಕ್ಕಲ್ಲ ಈ ಥರ ಮನೇನ ಇಡಬೇಡಿ ಅಂತ ಹೇಳಕ್ಕೆ ಪೂಜೆ ಎಲ್ಲ ಮಾಡಿದ್ರು ಸೊ ನಂಗೆ ನಿಜವಾಗ್ಲು ಖುಷಿಯಾಯಿತು ನಿಜವಾಗ್ಲು ಇವರಿಬ್ಬರು ಅಕ್ಕ ತಂಗಿದ್ರು ಎಷ್ಟು ಅನ್ಯೋನ್ಯತೆ ಅಂತ ನೀವು ಹೇಳಬೇಕು ಅವರು ಯಾರನ್ನೂ ಬಿಟ್ಕೊಡಲ್ಲ ಅಕ್ಕ ತಂಗಿದ್ರು ನಂಗೆ ಅದು ಇಷ್ಟ ಆಗುತ್ತೆ ಅದೇ ಅದೇ ನಮ್ಮಮ್ಮ ಮಾತಾಡಲ್ಲ ನಮ್ಮ ಶೋಭಕ್ಕ ಮಾತೇ ನಿಲ್ಸಲ್ಲ ಇವತ್ತೇ ಜಾಸ್ತಿ ಮಾತಾಡಲ್ಲ ನಮ್ಮ ಶೋಭಕ್ಕ ಅಷ್ಟೇ ಆಮೇಲೆ ಇನ್ನೊಂದು ಪ್ಯೂರಿಫೈಯರ್ ಹಾಕ್ಸ್ಕೊಂಬಿಡು ಮನೆ ಪ್ರಶಾಂತ್ ನಿಜವಾಗ್ಲೂ ಹಾಕ್ಸ್ಕೊಂತೀನಮ್ಮ ನಾನು ಹೇಳಿವ ನಾನು ಹಾಕ್ಸ್ಕೊಂತೀನಿ ಬೇರೆಯವ್ರಿಗೂ ನಾನು ಹಾಕ್ಸ್ಕೊಳ್ಳೋಕೆ ಹೇಳ್ತೀನಿ ಅಯ್ಯೋ ಕರೆಕ್ಟ್ ಆಗಿ ಹೇಳಕ್ಕ ನಾನು ಹಾಕ್ಸ್ಕೊತೀನಿ ಬೇರೆಯವ್ರಿಗೆ ಹಾಕ್ಸ್ತೀನಿ ಅಂದ್ರೆ ಡಬಲ್ ಮೀನಿಂಗ್ ಸುಮ್ಮನೆ ಹೇಳದ್ರ ವಾಟರ್ ಪ್ಯೂರಿಫೈಯರ್ ಅಂತ ಹೇಳು ನಮ್ಮನೆ ಹೋಮ್ ಟೂರು ನಿಮ್ಗೆ ಖಂಡಿತವಾಗ್ಲೂ ಇಷ್ಟ ಆಗಿರುತ್ತೆ ಅನ್ಕೋತೀನಿ ಅದ್ರ ಬದಲು ನಮ್ಮನೆ ಹೋಮ್ ಟೂರ್ನ ಎಕ್ಸಿಟ್ ಮಾಡಿಬಿಟ್ಟು ತೋರ್ಸೋಣ ಸೊ ಇಷ್ಟೇ ನಮ್ಮನೆ ಟೂರು ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊತೀನಿ ಸೊ ನಾವಿಬ್ಬರು ಮಾಡಿರೋವಂಥ ಹೋಮ್ ಟೂರಲ್ಲಿ ಜಾಸ್ತಿ ನಾನೇ ಮಾತಾಡೋದು ನಮ್ಮ ಶೋಭಕ್ಕ ಇವತ್ತೇ ಕಮ್ಮಿ ಮಾತಾಡೋದು ನೆಕ್ಸ್ಟ್ ಟೈಮ್ ಜಾಸ್ತಿ ಮಾತಾಡಿಸ್ತೀನಿ ನಮ್ಮ ಶೋಭಕ್ಕನ ಕೇಳಿ ಇನ್ನು ಮುಂದೆ ಮುಂಬರುವ ಎಲ್ಲ ವಿಡಿಯೋಗಳಲ್ಲಿ ನಾನು ನಮ್ಮಮ್ಮ ನಮ್ಮ ಶೋಭಕ್ಕ ಇದ್ದೇ ಇರ್ತೀವಿ ನಿಮ್ಮನ್ನು ಎಂಟರ್ಟೈನ್ ಮಾಡೋಕ್ಕೆ ರೆಡಿಯಾಗಿರ್ತೀವಿ ಅಂತ ಹೇಳ್ತಾ ಅಂಟಿಲ್ ದೆನ್ ಸಿಗೋಣ ಬಾಯ್ ಬಾಯ್.